ಎಲ್ಲೋ ಒಂದು ಕಾಡುಗಳನ್ನ ನಾವು ನಾಶ ಮಾಡಿರೋದು, ಪ್ರಾಣಿಗಳನ್ನ ನಾಶ ಮಾಡಿ, ಯಾಕಂದ್ರೆ ಈ ಭೂಮಿ ಎರಡಕ್ಕೂ ಸ್ವಂತ ಇದೆ. ಪ್ರತಿಯೊಂದು ಜೀವಿಗೂ ಸಂತೋಷ ಅಂತ ದೇವ್ರು ಕೊಟ್ಟಿರೋದು. ಈ ಮನುಷ್ಯ ಏನ್ ಮಾಡಿದೀವಿ, ಇದು ನಮ್ದು ನಮ್ದು ಅಂತ ನಾವು ಹಾಳು ಮಾಡೋಕೆ ಶುರು ಮಾಡಿದೆ. ನಮ್ಗೆ ಹಕ್ಕೇ ಇಲ್ಲ ಆಕ್ಚುಲಿ. ಎಲ್ಲ ನನಗೆ ಈ March 17 ಬಂದಾಗ ನಾನೊಬ್ಬ ಅಭಿಮಾನಿಯಾಗಿ ಜನಗಳ ಜೊತೆ ಸೇರ್ಕೊಂಡು ಇವತ್ತು ಅವನಿಗೋಸ್ಕರ ಎಲ್ಲ ಎಲ್ಲಿಂದ ಬರ್ತಾ ಇರೋದು, 3,000 kilometers ಸೈಕಲ್ ತುಳ್ಕೊ ಮಾಡ್ತಾರೆ, ಒಬ್ರು 500 kilometers ನಡ್ಕೊ ಮಾಡ್ತಾರೆ, ಒಂದು ಹೆಂಗಸು ಒಬ್ರು ಅಂಗವಿಕಾರಿಕೆ ಇನ್ನೂ ನಡ್ಕೊಂಡು ಬರ್ತಾ ಇದ್ದಾರೆ, ಇವ್ರನ್ನೆಲ್ಲ ಗೆದ್ದಿದ್ದಾರೆ. ಸೊ ಈಗ ನಾವು ಏನ್ ಮಾಡ್ಬೇಕು ಅವ್ರಿಗೆ? ಇವತ್ತು ಅಪ್ಪು ಅವ್ರು ನೋಡಿ, ಒಂದು ಹೆಸರಿಂದ ಇಡೀ ದೇಶಕ್ಕೆ ಕರ್ನಾಟಕ ಅಂದ್ರೆ ಅದು ಇವಾಗ ಮನುಷ್ಯ ಏನ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡ್ತು. ಬೆಂಗಳೂರು ಅಂದ್ರೆ ಅದು ಅಪ್ಪು ಇದ್ರಲ್ಲ ಆ ಊರು ಅಂತ ಕೇಳ್ತಾ ಇದ್ರೆ ಈಗ ಆ ಲೆವೆಲ್ಗೆ ಬಂದಿದ್ದು. ನನ್ನ ಯಾವಾಗಲೂ ಹೊರಗಡೆ ಬಂದಾಗ ನಾನು ಏ ರಾಜ್ಕುಮಾರ್ ಮಗ ಅಂತ ಹೇಳೋದು. ಈ ಬೆಳೆ ಇದಾದ್ಮೇಲೆ ಅಕ್ಟೋಬರ್ ಆದ್ಮೇಲೆ ಏ ಪುನೀತ್ ರಾಜ್ಕುಮಾರ್ ಅಣ್ಣ ನೋಡು ಅಂತವ್ರೆ, ಬೇರೆ ಭಾಷೆಯವ್ರೆ ಹಿಂದಿನವರು ತಮಿಳ್ನವರೇ ಕೇಳ್ತಾರೆ, ಪುನೀತ್ ರಾಜ್ಕುಮಾರ್ ಅಣ್ಣ ನೋಡು ಅಂತ ಹೇಳ್ತಾರೆ. ಸೊ ನನಗೆ ಅನಿಸಿದ್ದು ಮೊದಲು ನಾನು ಶುರು ಮಾಡ್ತೀನಿ, ನಮ್ಮ ತಂದೆ ಹೇಳ್ತಾರೆ ನೀನು ಮಾಡು ಇನ್ನೊಬ್ರು ಆಮೇಲೆ ಹೇಳು. ಎಲ್ಲ ಒಂದು ಅವನ ಹೆಸರಲ್ಲೇ ಅವನು ಹುಟ್ಟಿದಬ್ಬಕ್ಕೆ ಅವನಿಗೆ ವಿಶ್ ಮಾಡ್ತಾ ಎಲ್ಲಾದರೂ ಒಬ್ಬ ಅಭಿಮಾನಿಗಳು ಅವನೊಂದು ಗಿಡ ಹಾಕ್ಬಿಟ್ಟು ನಿಮ್ಮ ಹೆಸರಿಟ್ಕೊಳ್ಳಿ, ಅವನ ಹೆಸರಿಡಬೇಡ, ನಿಮ್ಮ ಹೆಸರಿಟ್ಕೊಳ್ಳಿ. ಯಾಕಂದ್ರೆ ಗಿಡ ಹಾಕಿದ್ರೆ 2 ವರ್ಷ ನಾವು ನೋಡ್ಕೋಬೇಕು, ಅದಾದಮೇಲೆ ಅದೇ ಬೆಳ್ಕೊಳುತ್ತೆ. ಸುಮ್ಮನೆ ಯೋಚನೆ ಮಾಡಿ, ಒಂದು ನನ್ನ ಇದು ಆಸರೆ 1,00,000 ಮರ ಹಾಕಬೇಕು ಅಂತ ಬೇಡ್ತಾ ಇದ್ದೆ ಅಭಿಮಾನಿಗಳು. ನಾನು ಸೇರ್ಕೋತೀನಿ ಅದಕ್ಕೆ, ನನ್ನನ್ನು ಸೇರಿಸ್ಕೊಳ್ಳಿ. 20 ವರ್ಷ ಕಳೆದು ಆ 1,00,000 ಮರ ಹೆಂಗೆ ಕಾಣ್ತಾ ಲೆಕ್ಕ ಆಗುತ್ತೆ? ಮುಂದಿನ ಪೀಳಿಗೆ ಜನಕ್ಕೆ ನಾವೇನು ಕೊಡ್ತೀವಿ ಅಂದಾಗ ಇವ್ರನ್ನ ಕಳ್ಕೊಂಡು ನಾವು ಇನ್ನೂ ಕೊಡಲಿಲ್ಲ ಅಂದರೆ ನಾವು ಇನ್ನು ಯಾವಾಗ ನಾವು ಸರಿ ಹೋಗೋದು, ಇನ್ನು ಯಾವಾಗ ನಾವು ಬುದ್ಧಿ ಹೆಚ್ಕೊಳ್ಳೋದು ಅಂತ ನನಗೆ ಅನ್ನಿಸ್ತು. ಅಭಿಮಾನಿಗಳ ಹತ್ರ ಕೇಳಬೇಕು, ಮಕ್ಕಳಿಗೆ ಹೇಳಬೇಕು ಮುಖ್ಯವಾಗಿ. ನೋಡಿ, ಅಲ್ಲಿಂದ ಬಂದು ನೋಡ್ತಾರೆ, ಕರೋನಾ ಇದ್ರೂ ಕೂಡ 21,000 ಜನ ಬಂದಿದ್ದಾರೆ ನನಗೆ ಭಾನುವಾರ. ಇಲ್ಲ, ಅವನು ಈ ಟೈಮಲ್ಲಿ ಅದನ್ನು ಇಟ್ಕೊಂಡು ಜನಗಳ ಹತ್ರ ಕೇಳಿ ನಮ್ಮ ದೇಶಕ್ಕೆ ನಾವು ಇನ್ನು ಯಾವಾಗಲೂ ಅಭಿಮಾನಿಗಳನ್ನ ನಮ್ಮ ಸಿನಿಮಾ ನೋಡಿ ನಮ್ಮದು ಟೀಸರ್ ನೋಡಿ ಅಂದ್ಕೊಂಡು ಬರೀ ಇದನ್ನೇ ಮಾಡ್ಕೋತ ಎಷ್ಟು ವರ್ಷ ಮಾಡ್ಕೋತೀವಿ ನಾವಿಂದ? ಸಾಕು, ನಮಗೆ ಮಾಡಿದ್ದೀರಾ, ಇನ್ನು ನಾವೇನಾದರೂ ವಾಪಸ್ ಮಾಡೋಣ, ಈ ಭೂಮಿಗೆ ಏನಾದರೂ ಮಾಡೋಣ, ಈ ಭೂಮಿ ಪಡೆದಂಥ ಅಪ್ಪುನ ಆ ಭೂಮಿಗೆ ನಾವೇನಾದರೂ ಕೊಡೋಣ ಅಂದಾಗ ನನಗೆ 1,00,000 ಮರ ಆದರೂ ಈ ಒಂದು ಹುಟ್ಟಿದಬ್ಬದ ಬರೋದ್ರೊಳಗೆ ಪ್ರತಿಯೊಬ್ಬ ಅಭಿಮಾನಿ ಅಪ್ಪು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಒಂದು ಗಿಡ ಇಟ್ಬಿಟ್ರೆ ತುಂಬ ಅಲ್ಲಿ ಸಿಗ್ಬೋದು, ಅವನು ಗಂಧದ ಗುಡಿ ಅದಕ್ಕೆ ಮಾಡಿರ್ಬೋದು ಅವನು. ಬಹುಶಃ ಅವನು ಇಲ್ಲ ಇದನ್ನೆಲ್ಲ ಹೇಳೋಕ್ಕೆ ನನ್ನ ಬಾಯಿಂದ ಹೇಳಿಸ್ತಾ ಇದ್ದಾನೆ ಅಂತ ನನ್ನ ಭಾವನೆ. ಬಟ್ ಗಿಡ ಹಾಕಿದ ತಪ್ಪೇನು ಅಲ್ವಲ್ಲ, ಇನ್ನೇನು ನಾವು ಇದರಿಂದ ಹೆಸರು ಸಂಪಾದನೆ ಮಾಡೋಕ್ಕೆ ಇನ್ನೊಂದು ಏನೂ ಇಲ್ಲ. ಈ ಭೂಮಿಗೆ ಏನಾದರೂ ಕೊಡಬೇಕು, ಈ ಅಭಿಮಾನಿಗಳಿಂದ ಮಾಡಿಸ್ಬೇಕು, ಅಭಿಮಾನಿಗಳಿಗೆ ಹೆಸರು ಕೊಡಬೇಕು. ಎಲ್ಲ ಒಂದು ಕಡೆ ಪ್ರಪಂಚದಲ್ಲಿ ಎಲ್ಲ ಮೂಲೆಯಲ್ಲೂ ಅದು ಯಾವುದೇ ಒಂದು ಊರಲ್ಲಿ ಒಂದು ಮನುಷ್ಯನಿಗೋಸ್ಕರ 1,00,000 ಮರ ಹಾಕಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಎಲ್ಲಿ ಹೋಗ್ಬೋದು ಅಂತ.